ಹೆಣ್ಣು ಮಕ್ಕಳು ತಮ್ಮ ಮೇಲೆ ಯಾವುದೇ ರೀತಿಯ ದೌರ್ಜನ್ಯಗಳಾದರೆ ಕೂಡಲೇ ಪೋಷಕರಿಗೆ ತಿಳಿಸಬೇಕು ಎಂದು ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ವಿಸಿ ಅಶೋಕ್ ತಿಳಿಸಿದರು. ತಾಲೂಕಿನ ಸತ್ಯಗಲ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ನಡೆದ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಹಲವು ಮುನ್ನೆಚ್ಚರಿಕೆ ಹಾಗೂ ಮಾಹಿತಿಗಳನ್ನು ನೀಡಿದರು. ಆಟೋ, ಬಸ್ಸು ಹಾಗೂ ಇತರ ವಾಹನಗಳಲ್ಲಿ ಓಡಾಡುವಾಗ ಯಾರಾದರೂ ಲೈಂಗಿಕ ದೌರ್ಜನ್ಯ ಮಾಡಿದರೆ, ಹಿಂಬಾಲಿಸಿದರೆ, ಲೆಟರ್ ಕೊಡುವುದು, ಸನ್ನೆ ಮಾಡುವುದು ಮಾಡಿದರೆ ಆ ಬಗ್ಗೆ ತಕ್ಷಣ ಮನೆಯವರ ಗಮನಕ್ಕೆ ತರಬೇಕು ಅಂದರು. ಈ ರೀತಿಯ ಪ್ರಕರಣಗಳ ಬಗ್ಗೆ ಶಿಕ್ಷಕರಿಗೆ ಮಾಹಿತಿ ತಿಳಿದರೆ ತಮ್ಮ ತಮ್ಮಲ್ಲೇ ಸರಿ ಮಾಡಿಕೊಳ್ಳುವ ಗೋಜಿಗೆ ಹೋಗಬಾರ್ದು, ಪೋಷಕರು ಹಾಗೂ ಪೊಲೀಸರಿಗೆ ಮಾಹಿತಿಯನ್ನು ನೀಡಬೇಕು ಅಂದರು. ಶಾಲಾ ಕಾಲೇಜುಗಳಲ್ಲಿ ಯಾರೂ ಕೂಡ ರ್ಯಾಗಿಂಗ್ ಮಾಡಬಾರ್ದು, ಆ ರೀತಿ ಮಾಡಿದವರಿಗೆ ಟಿಸಿ ಕೊಟ್ಟು ಕಳುಹಿಸಲಾಗುತ್ತದೆ. 18 ವರ್ಷದೊಳಗಿನವರು ವಾಹನಗಳನ್ನು ಚಾಲನೆ ಮಾಡಬಾರ್ದು, ಇದರಿಂದ ಪೋಷಕರು ಶಿಕ್ಷೆಗೆ ಒಳಪಡುತ್ತಾರೆ ಅಂತ ಎಚ್ಚರಿಕೆಯನ್ನು ನೀಡಿದರು. ಆನ್ಲೈನ್ ತರಗತಿಗಳು ಈಗಲೂ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಬಳಿ ಸ್ಮಾರ್ಟ್ಫೋನ್ಸ್ ಇರ್ತವೆ, ಹಾಗಂತ ಅದರ ದುರುಪಯೋಗವನ್ನು ಮಾಡಬಾರ್ದು, ಅಲ್ಲದೆ ಶಾಲಾ ಕಾಲೇಜುಗಳಿಗೆ ಮೊಬೈಲ್ನ ತರಬಾರ್ದು ಅಂದರು. ಇನ್ನು ರಸ್ತೆ ಸಂಚಾರಿ ನಿಯಮಗಳು, ಮೋಟಾರ್ ಅಧಿನಿಯಮ ಕಾಯ್ದೆಗಳು, ಪೋಕ್ಸೋ ಕಾಯ್ದೆಗಳ ಕುರಿತು ಸುದೀರ್ಘವಾಗಿ ಉಪನ್ಯಾಸವನ್ನು ನೀಡಿದರು. ಈ ಸಂದರ್ಭದಲ್ಲಿ ಪ್ರಿನ್ಸಿಪಾಲ್ ಲಿಂಗಯ್ಯ, ಉಪನ್ಯಾಸಕರುಗಳಾದ ಮಹೇಂದ್ರ, ಮಾರ್ಗರೇಟ್, ಹಿರಿಯ ಶಿಕ್ಷಕ ಸತೀಶ್, ಶಿಕ್ಷಕರುಗಳಾದ ಲೋಕಮಾತ, ಪ್ರದೀಪ್ ಹಾಗೂ ಮಮತಾ ಮತ್ತಿತರರಿದ್ದರು. ಇಷ್ಟು ಇಲ್ಲಿದ್ದೀರಲ್ಲ, ಇಷ್ಟು ಜನರಲ್ಲಿ ಯಾರ್ಯಾರಿಗೆ ಬೈಕ್ ಓಡಿಸೋ ಬರುತ್ತೆ? ಕೈ ಎತ್ತಬೇಕು. ಕಾಲೇಜರ ಬರುತ್ತೆ. ಈಗ ಏನಿಲ್ಲ ಅಂದ್ರೆ ಈಗ ಯಾರು ಬೈಕ್ ತಗೊಂಡ್ ಬರ್ತಾರೆ ಮತ್ತೆ ಯಾರು ಬರ್ತಾರೆ ಸೀಸ್ ಮಾಡ್ತೀನಿ. ಎತ್ಬೇಕು, ಕೈ ಎತ್ತಬೇಕು. ಮತ್ ಕೈ ಎತ್ತಬೇಕಲ್ಲ ಓಡಿಸ್ಬೇಕು. ಯಾಕೆ? ಎಷ್ಟು ವರ್ಷ ಆಗ್ಬೇಕು? ಇನ್ ನಿಮ್ಗೆ ಆಗಿದೆಯಾ? ಆದ್ರೂ ಯಾಕೆ ಗಾಡಿ ಓಡಿಸ್ತಾ ಇದ್ರೆ? ನಿಮ್ಗೆ ಯಾರಿಗೂ 18 ವರ್ಷ ತುಂಬಿಲ್ಲ. ಹೊಸ ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ಮೈನರ್ ಹುಡುಗ ಆಕ್ಸಿಡೆಂಟ್ ಮಾಡಿದ್ರೆ ಇಲ್ಲ ಮೈನರ್ ಹುಡುಗ ಗಾಡಿ ಓಡಿಸಿದ್ರೆ ಪನಿಷ್ಮೆಂಟ್ ಮತ್ತೆ ಫೈನ್ ಎಷ್ಟು ಗೊತ್ತಾ? ಈಗ ನೀವು ಬೆಳೀತಿರೋ ಮಕ್ಕಳು ನೆಕ್ಸ್ಟ್ ನಿಮ್ಗೆ ಎಲ್ಲ ಸೆಕೆಂಡ್ ಪಿಯುಸಿ ಪಾಸ್ ಆಯ್ತಾರ ಫೇಲ್ ಆಯ್ತಾರ ಒಟ್ಟಿನಲ್ಲಿ 18 ತುಂಬುತ್ತೆ. ಅಲ್ಲಿಗೆ ನೀವು ಎಲಿಜಿಬಲ್ ಆಗ್ತೀರಾ, ಅವಾಗ ನೀವು DL ತಗೊಂಡು ಗಾಡಿ ಓಡಿಸಿದ್ರೆ ಹೆಲ್ಪ್ ಆಗ್ತದೆ. ಈಗ ನಿಮ್ಮ ಹತ್ರ DL ಇಲ್ಲ, ಗಾಡಿಗೆ ಇನ್ಸೂರೆನ್ಸ್ ಇದೆ, ಆದ್ರೂ ನೀವು ಆಕ್ಸಿಡೆಂಟ್ ಮಾಡ್ತೀರಾ ಅವಾಗ ಇನ್ಸೂರೆನ್ಸ್ ಕ್ಲೈಮ್ ಆಗ್ತದ? ಅದು ಕಂಪಲ್ಸರಿ. ನಿಮ್ಮ ಹತ್ರ ಗಾಡಿ ಓಡಿಸಕ್ ಲೈಸೆನ್ಸ್ ಇದ್ರೆ ಮಾತ್ರ ಗಾಡಿ ಎತ್ಬೇಕು. ನೀವು ಲೈಸೆನ್ಸ್ ಇಲ್ದೇನೆ ಇನ್ಸೂರೆನ್ಸ್ ಇತ್ತು ಸರ್ ಆಗಾಗ ಓಡಿಸ್ತಾ ಇದ್ದೀನಿ ಅಂದ್ರೆ ಅಪಘಾತ ಆಗಾಗ ನೀನ್ ಸತ್ರು ದುಡ್ಡು ಬರಲ್ಲ, ಬೇರೆಯವ್ರು ನಿನ್ನ ಅಪಘಾತದಿಂದ ಸತ್ರು ಕೂಡ ಅವ್ರಿಗೂ ಬರಲ್ಲ. ಹಾಗಾಗಿ ಕಂಪಲ್ಸರಿ DL ಇರಬೇಕು, ಗಾಡಿ ಜೊತೆಗೆ ಇನ್ಸೂರೆನ್ಸ್ ಇರಬೇಕು. ಆ ಸತ್ತಿರೋ ವ್ಯಕ್ತಿ ಗೌರ್ಮೆಂಟ್ ಎಂಪ್ಲಾಯ್ ಆದ ಅಂದ್ರೆ ಒಂದು 3 ಕೋಟಿ 4 ಕೋಟಿ 5 ಕೋಟಿ ಬರುತ್ತೆ. ಈಗೆಲ್ಲ ಕ್ಲೇಮ್ಸ್ ಜಾಸ್ತಿ. ಮೊದಲು ಕೇವಲ ಒಂದು 5 ಲಕ್ಷ 10 ಲಕ್ಷ ಬರ್ತಿತ್ತು, ಹೆಂಗೋ ಅಡ್ಜಸ್ಟ್ ಮಾಡಿ ಕಟ್ತಿದ್ರು. ಈಗ ಆ ವ್ಯಕ್ತಿ ಸರಾಸರಿ ಏಜು, ಅವನ ಸರ್ವಿಸು, ಅವನ ಡಿಪೆಂಡೆಂಟ್ಸು, ಮತ್ತೆ ಅವನು ಓವರ್ ಆಲ್ ಎಷ್ಟು ದುಡಿತಿದ್ದ ಅದು ವಿತ್ ಇಂಟ್ರೆಸ್ಟ್ ಸೇರಿಸಿ ಬರುತ್ತೆ. ಅಷ್ಟು ಕಟ್ಟುವಷ್ಟು ನಿಮ್ ಕೆಪಾಸಿಟಿ ಅಲ್ಲ, ಅಷ್ಟು ಜಮೀನು ಇರಲ್ಲ ಮಾರ್ಕೊಡತ್ತೆ. ಹಾಗಾಗಿ ಇದನ್ನ ಯಾರಿಗೆ ಹೇಳ್ಬೇಕು? ನೀವೆಲ್ಲ ನಿಮ್ ತಂದೆ ತಾಯಿಗಳಿಗೆ ಹೇಳ್ಬೇಕು ಹೋಗಿ.